ಹಾಯ್ ಗೈಸ್ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಸಿಹಿ ಸುದ್ದಿ ಮತ್ತು ಒಂಥರ ಕೈ ಸುದ್ದಿ ಅಂತಾನೆ ಹೇಳ್ಬೋದು ಅವರು ಮನೆ ನಡೆದಂಥ ಪಂದ್ಯದಲ್ಲಿ ಶೋಲ್ಡ್ರ್ ಇಂಜುರಿ ಮಾಡಿಕೊಂಡ್ರು ಫೀಡಿಂಗ್ ಮಾಡೋ ಸಮಯದಲ್ಲಿ ಇವಾಗ ಅವರು ಕಂಪ್ಲೀಟ್ ಔಟ್ ಆಗಿದ್ದಾರೆ ಮುಂದಿನ ಪಂದ್ಯ ಕೆ ಕೇರ್ ಇರ್ತಾ ಇದೆ ಅದಕ್ಕೆ ಅವೈಲೇಬಲ್ ಆಗಿರ್ತಾರೆ ಬಟ್ ಅವರಿಗೆ ಯಾರು ರೀಪ್ಲೇಸ್ಮೆಂಟ್ ಆಗ್ತಾರೆ ಫುಲ್ ಮಾಹಿತಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲೆಕೋನಲ್ಲಿ ಆಲ್ ಅನ್ನೋ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಬಟನ್ ವಿಡಿಯೋ ಕೆಳಗಿನ ಕೆಂಪು ಇದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ ಕಲ್ಕತ್ತಾದ ಇಡನ್ ಗಾರ್ಡನ್ ನಲ್ಲಿ ಈ ಒಂದು ಪಂದ್ಯ ನಡೆಯಲಿದೆ ಕೆ ಕೆಆರ್ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾರೆ ಬಟ್ ಟ್ರೋಪ್ಲಿ ಅವರು ಮಿಸ್ ಆಗ್ತಾ ಇದ್ದಾರೆ ಮೊದಲೇ ನಮ್ಮ ಬಾಲಿಂಗ್ ವೀಕ್ ಇದೆ ಹಝಲುಡ್ ಅವರು ಅವೈಲೇಬಲ್ ಇದ್ರು ಬಟ್ ಟ್ರೋಪ್ಲಿ ಅವರು ಕೂಡ ಒಂದು ಇಂಜುರಿ ಕಾರಣದಿಂದ ಔಟ್ ಆಗಿದ್ದಾರೆ ಬಟ್ ಅವರ ಸ್ಥಾನಕ್ಕೆ ಯಾರು ರೀಪ್ಲೇಸ್ಮೆಂಟ್ ಆಗ್ತಾರೆ ಅಂತ ನೋಡೋದಾದ್ರೆ ಮೆಥಡ್ ಸ್ಟಾರ್ಕ್ ಅವರು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಬರಬೇಕು ಬಟ್ ಅವರು ಐ ಪಿ ಇಂದ ದೂರ ಉಳಿತಾ ಇದ್ದಾರೆ ಏನಕ್ಕೆ ಅವರು ಇಡೀ ವರ್ಷ ಅವರು ಒಂದು ಕಂಟ್ರಿಗೆ ಆಡ್ತಾರೆ ಮತ್ತೆ ಬೇರೆ ಬೇರೆ ಲೀಗ್ಗಳಿಗೂ ಕೂಡ ಆಲ್ಮೋಸ್ಟ್ ಕಡಿಮೆನೇ ಆಡ್ತಾರೆ ನನಗೆ ರೆಡ್ ಸಿಗಲ್ಲ ಅನ್ನೋ ಒಂದು ರೀಸನ್ ಅವರು ಐ ಪಿ ಆಕ್ಷನ್ ಗೆ ಬರೋದಿಲ್ಲ ಮತ್ತೆ ಐ ಪಿ ಎಲ್ ಆಡೋದಿಲ್ಲ ಬಟ್ ಆದ್ರೆ ಒನ್ ಡೇ ವರ್ಲ್ಡ್ ಕಪ್ ಇರೋದ್ರಿಂದ ಅಥವಾ ಏಕದಿನ ವರ್ಲ್ಡ್ ಕಪ್ ಇರೋದ್ರಿಂದ ಅವರು ಖಂಡಿತವಾಗ್ಲು ರೀಪ್ಲೇಸ್ಮೆಂಟ್ ಆಗೋದಿಲ್ಲ ಬಟ್ ಅವರ ಬದಲಾಗಿ ಬೇರೆ ಆರ್ ಸಿ ರೀಪ್ಲೇಸ್ಮೆಂಟ್ ಆಗಿ ಪಿಕ್ ಮಾಡಬೇಕಾಗುತ್ತದೆ ಆರ್ ಸಿ ಬಿ ಫ್ರಾಂಚೈಸಿ ಇನ್ನೂ ಕೂಡ ಆಟಗಾರರ ಹುಡುಕಾಟದಲ್ಲಿ ಇದೆ ಅವ್ರಿಗೆ ಯಾರನ್ನ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಸದ್ಯದಲ್ಲೇ ಘೋಷಣೆ ಕೂಡ ಮಾಡುತ್ತೆ ಇವರೇ ರೀಪ್ಲೇಸ್ಮೆಂಟ್ ಆಗಿ ಬರ್ತಾರೆ ಅಂತ ಅದ್ರ ಬಗ್ಗೆ ನಾನು ನಿಮಗೆ ಬಂದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೀನಿ ಬಟ್ ನಿಮ್ ಆಟಗಾರ ಟ್ರೋಪ್ ಟ್ರೋಪ್ಲಿಯವರ ಬದಲಾಗಿ ಯಾವ ಆಟಗಾರ ರಿಪ್ಲೇಸ್ಮೆಂಟ್ ಆಗಿ ಆರ್ ಸಿ ಬಿ ತನವನ್ನು ಕಮೆಂಟ್ ಮಾಡಿ ಹೆಚ್ಚಿನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ